ನೀವು ಮಾಡಿ ಅಲ್ಲ ಇದ್ರಲ್ಲಿ ದುಡ್ಡು ಬರುತ್ತೆ ಅಂದರೆ ಮೇಡಮ್, ಒಬ್ಬ ಪೇಷಂಟ್ದು ಅವನು ಮಾಡೋ ಕಕ್ಕಸಿಂದ ಹಿಡ್ಕೊಂಡು ಅವ್ನು ಕಕ್ಕೋ ಇದರವರೆಗೂ ಬಾಚಿದೀವಿ ಅಂದರೆ ಮೇಡಮ್, ಅದೆಲ್ಲ ನಾಟಕ ಮಾಡೋಕ್ಕಾಗಲ್ಲ ಮೇಡಮ್. ನಾಟಕ ಮಾಡಿದರೆ ಇಷ್ಟೆಲ್ಲ ಮಾಡೋಕ್ಕೂ ಆಗ್ತಿರಲಿಲ್ಲ ಮೇಡಮ್. ಕೋಟಿ ಕೋಟಿ ದುಡ್ಡು ಬಂದರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಗೂಟ ಹೊಡೆದು ಬಿಡ್ತಾರೆ ನನಗೆ ಹಿಂದೆನೆ. ಈಗ ಆಲ್ರೆಡಿ ಎಷ್ಟೋ ಸತಿ ಎಲ್ಲರಿಗೂ ಹಾಕೊಟ್ಬಿಟ್ಟವ್ರೆ ಬಿಲ್ಡಿಂಗಿಗೆ, ಅದು ವೆರಿಫೈ ಇದು ವೆರಿಫೈ ಅಂತ ಅವ್ರು ಇವ್ರು ಬರ್ತಾನೆ ಇರ್ತಾರೆ. ಮೇಡಮ್ ನನಗೆ ಏನೇನೋ ಹೇಳಿದ್ದಾರೆ, ಏ ನೀನು ಆಶ್ರಮ ಮುಚ್ಚಬೇಕು, ಏ ನೀನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ, ಇವ್ರಿಗೆ ಎದರ್ತೀನ ಮೇಡಮ್. ನಾನು ಹೆಣ್ಣಿಂದ ಗಂಡು, ಗಂಡಿಂದ ಹೆಣ್ಣುನು ಮೇಡಮ್. ತಾಳ್ಮೆ ಇದ್ದಾಗ ನನ್ನ ತಾಯಿನೂ ಆಗ್ತೀನಿ, ಕಾಲ ಕೆಟ್ಟಾಗ ನಾನು ಮಾರಿನೂ ಆಗ್ತೀನಿ. ಇವಾಗ ಹೆಂಗೆ ತೊಗೊಂಡ್ಲು, ಏನು ಮಾಡಿದ್ಲು ಜಾಗ ಅಂತಾರೆ. ತೊಗೊಂಡಿದ್ದೀನಿ ಅಂದರೆ ಕಷ್ಟಪಟ್ಟು ಅಲ್ದಿದ್ದೀನಿ ನಾಯಿ ಥರ, ವಿಧಾನಸೌಧ ಮುಂದೆ ನಾಯಿ ಥರ ಕಾಯ್ದಿದ್ದೀನಿ ಫೈಲ್ಗೋಸ್ಕರ. ಹೆಂಗೆ ತೊಗೊಂಡ್ಲು, ಏನು ಮಾಡಿದ್ಲು ಜಾಗ ಅಂತಾರೆ. ತೊಗೊಂಡಿದ್ದೀನಿ ಅಂದರೆ ಕಷ್ಟಪಟ್ಟು ಅಲ್ದಿದ್ದೀನಿ ನಾಯಿ ಥರ, ವಿಧಾನಸೌಧ ಮುಂದೆ ನಾಯಿ ಥರ ಕಾಯ್ದಿದ್ದೀನಿ ಫೈಲ್ಗೋಸ್ಕರ. ನನ್ನ ತಲೆ ಅಡಿಕೆ ಆದರೂ ಅನ್ನಲಿ, ನನ್ನ ಮಾಮ ಆದರೂ ಅನ್ನಲಿ, ನನ್ನ ಏನು ಬೇಕಾದರೂ ಅನ್ನಲಿ, ದುಡ್ಡು ಮಾಡ್ತಾವಳಿ ಅಂತಾದರೂ ಅನ್ನಲಿ, ದುಡ್ಡು ಮಾಡ್ತಾವ್ರ ನಾನೇ ಆಫರ್ ಕೊಡ್ತೀನಿ, ನೀವು ಮಾಡಿ, ನಾನು ಮಾಡ್ತಾ ಇದ್ದೀನಲ್ಲ ದುಡ್ಡು, ನಿಮ್ಗೆ ಅನಿಸ್ತಾ ಇತ್ತ ನಾನು ಮಾಡ್ತಾ ಇದ್ದೀನಿ ಅಂತ ನೀವು ಮಾಡಿ ಅಲ್ಲ ಹೇಳ್ತಾ ಇರೋರಿಗೆ. ಮೇಡಮ್ ಇನ್ನೇನು, ನೀವು ಯಾಕೆ ಅಷ್ಟು ಕಷ್ಟಪಟ್ಟು ಬಂಡವಾಳ ಹಾಕಿ ಯಾಕೆ ಮಾಡ್ತೀರಾ? ಡೋಂಟ್ ವಿ ಹ್ಯಾವ್ ರೈಟ್ಸ್ ಟು ಲೀವ್? ಬಗ್ಗೆ ತುಂಬ ಮಾತಾಡ್ತಾರಲ್ಲ, ಹೆಂಗೆ ದುಡ್ಡು ಮಾಡಿದ್ರು ನಕ್ಷತ್ರ ಇಷ್ಟು ಬೇಗ ಬಂದು, ಅದಿಷ್ಟು ದುಡ್ಡು ಆಶ್ರಮನ ಹೇಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು? ಬೇರೆ ಏನಾದರೂ ಮಾಡ್ಬೋದಾ? ಅವ್ರು ಇನ್ನೂ ಸ್ಟಾಪ್ ಮಾಡಿಲ್ಲ ಅನಿಸುತ್ತೆ ಸೆಕ್ಸ್ ವರ್ಕು, ಅವರಿಂದ ಸಂಪಾದನೆ ಮಾಡ್ತಿರ್ಬೋದಾ? ಅವ್ರದ್ದೇ ಒಂದು ದೊಡ್ಡ ಟೀಮ್ ಇದೆ ಅನಿಸುತ್ತೆ, ಈ ರೀತಿಯಾಗಿ ಮಾತಾಡ್ತಾರಲ್ಲ. ಮೇಡಮ್ ಸೆಕ್ಸ್ ವರ್ಕ್ ಮಾಡ್ತಾರಾ ಅಂದರೆ ಮೇಡಮ್ ಅದೇನು ಕದ್ದು ಮುಚ್ಚಿ ಮಾಡೋದ, ಹೇಳಿದ್ರೆ ಓಪನ್ ಆಗೇ ಮಾಡ್ತಿದ್ದೆ ಮೇಡಮ್. ಅದೇನು ರೇಪು ಮರ್ಡರ್ ಅಲ್ಲ ಮೇಡಮ್, ಅದು ನಮ್ಮ ಜೀವನನ ನಾವು ಮಾರ್ಕೋತೀವಿ, ಮೈ ಮಾರ್ಕೊಳ್ಳೋದು. ಅದೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲಿ ಏನು ಭಯ ಏನಿಲ್ಲ, ಬಟ್ ನಾನು ಮಾಡಲ್ಲ ಮೇಡಮ್. ನನಗೆ ಇವಾಗ ನನ್ನದೇ ಆದ ಗೌರವ ಐತೆ, ನನ್ನದೇ ಆದ ಘನತೆ ಐತೆ ಮೇಡಮ್. ಬಟ್ ಇವಾಗ ನನ್ನನ್ನು ನೋಡಿ ಕಲಿಯೋರು ಇರ್ತಾರೆ ಎಷ್ಟೋ ಜನ. ಈಗ ನಾನು ಫೇಸ್ಬುಕ್ಕಲ್ಲಿ ಎಷ್ಟೋ ಜನ ನನ್ನ ಫಾಲೋ ಮಾಡ್ತಾರೆ ಅಂದರೆ ಅದು ನನ್ನಲ್ಲಿರೋ ಒಳ್ಳೆತನಕ್ಕೆ ಫಾಲೋ ಮಾಡ್ತಾರೆ. ಓಕೆನಾ? ನಾನೇನು, ನನ್ನ ಸ್ಟೇಜ್ ಏನು? ಬಿಸ್ನೆಸ್ಗೆ ಹೋಗಿದ್ರೆ ಹೇಳಲಿಲ್ವ ನಿಮ್ಗೆ ಕತೆ? ನಾನು ಬಿಸ್ನೆಸ್ಗೆ ಹೋಗಿದ್ದೆ ಒಂದು ಕಾಲದಲ್ಲಿ, ಆ ರೋಡಲ್ಲಿ ಅದೇ ನಮ್ಗೆ ಜೀವನ ಇತ್ತು, ನಮಗೇನು ಗೌರ್ಮೆಂಟ್ ಕೆಲಸ ಇರಲಿಲ್ಲ ಅವಾಗ ಅಂತ ಹೇಳಲಿಲ್ವ? ಹಾಗಾಗಿ ಮಾತಾಡೋರು ಮಾತಾಡ್ತಾರೆ ಮೇಡಮ್, ಇನ್ನೇನು ಮಾತಾಡೋಕ್ಕಾಗತ್ತೆ? ಹೆಂಗೆ ತೊಗೊಂಡ್ಲು, ಏನು ಮಾಡಿದ್ಲು ಜಾಗ ಅಂತಾರೆ. ತೊಗೊಂಡಿದ್ದೀನಿ ಅಂದರೆ ಕಷ್ಟಪಟ್ಟು ಅಲ್ದಿದ್ದೀನಿ ನಾಯಿ ಥರ, ವಿಧಾನಸೌಧ ಮುಂದೆ ನಾಯಿ ಥರ ಕಾಯ್ದಿದ್ದೀನಿ ಫೈಲ್ಗೋಸ್ಕರ. ಅವರು ಹೋಗಮ್ಮ ನಾಳೆ ಬರೋಣ, ನೀನು ಕೈ ಮುಗಿತೀನಿ, ನಾವು ಇದೊಂದು ಫೈಲ್ ಮೂವ್ ಮಾಡು ಅಂತಿದ್ವಿ. ಆ ವಾಚ್ಮನ್ ವಿಧಾನಸೌಧಕ್ಕೆ ಬಿಡಬೇಕು, ಒಳಗಡೆ ಕಳಿಸ್ಬೇಕಾದ್ರೆ ಇಲ್ಲೂ ಕಲೆಕ್ಷನ್ ಮಾಡೋಕ್ಕೆ ಬಂದ್ರ ಅಂತ ಅನ್ನೋನು. ಅವಾಗಲೂ ಎದುರಿಸಿದ್ದೀವಿ, ಅವಾಗಲೂ ಕಷ್ಟಪಟ್ಟಿದ್ದೀವಿ, ಅವಾಗಲೂ ಹಿಂದೆ ಮುಂದೆ ವ್ಯವಸ್ಥೆ ಮಾಡಲಿಲ್ಲ, ನಾ ಈ ಥರ ಅಲ್ದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಮಾಡಿದ್ದೀವಿ, ಇವತ್ತು ಕಟ್ತಾ ಇದ್ದೀನಿ ಮೇಡಮ್. ಇದು ಈಗ ಏನಂದ್ರೆ ಪೇಪರ್ ಥರ ಇಲ್ಲಿ ಫ್ರೀಯಾಗಿ ಬಿಟ್ಟಿದ್ದೀನಿ ಮೇಡಮ್, ಯಾರು ಬೇಕಾದ್ರೂ ನೋಡ್ಬೋದು ಮೇಡಮ್. ಕಟ್ತಾ ಇದ್ದೀನಿ ಈಗ, ಡೇ ಒನ್ನಿಂದ ಇದೇನೂ ಇರಲಿಲ್ಲ ಖಾಲಿ, ಇವತ್ತಿಷ್ಟು ಡೆವಲಪ್ ಮಾಡಿದ್ದೀನಿ, ನಾಳೆ ಡೆವಲಪ್ ಮಾಡೇ ಮಾಡ್ತೀನಿ, ಫುಲ್ ಕಂಪ್ಲೀಟ್ ಮಾಡ್ತೀನಿ. ಮಾತಾಡಲಿ ಮೇಡಮ್, ಅವ್ರು ಮಾತಾಡೋದೇ ನನಗೊಂದು ಪ್ಲಸ್ ಪಾಯಿಂಟ್ ಅಲ್ಲ, ಮಾತಾಡಲಿ ಬಿಡಿ. ನೈಟ್ ಟೈಮ್ ಎಲ್ಲ ನೀವು ದೊಡ್ಡ ದೊಡ್ಡವರು ವ್ಯಕ್ತಿಗಳ ಜೊತೆ ಹೋಗ್ತೀರಂತೆ, ಅದ್ರ ಜೊತೆ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳ ಜೊತೆ ತುಂಬ ನಿಮಗೆ ಬೇರೆ ರೀತಿಯ ಅಫೇರ್ ಇದೆ ಅಂತ ಸದ್ದಿದೆ ಮೇಡಮ್. ಮೇಡಮ್ ನಾನು ಒಬ್ಳು ಟ್ರಾನ್ಸ್ಜೆಂಡರ್ ಅಷ್ಟೇ ಮೇಡಮ್, ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಂತೀರಾ, ಚುಟ್ಕಿ ಹೊಡೆದ್ರೆ ಮೇಡಮ್ ಈಗ ಫೋನ್ ಟೆಕ್ನಾಲಜಿ, ಎಷ್ಟೋ ಜನ ಬಂದು ಕ್ಯೂ ನಿಂತ್ಕೋತಾರೆ ಮೇಡಮ್, ಅವ್ರಿಗೇನು ತಲೆ ಕೆಟ್ಟಿಲ್ಲ. ಆ್ಯಂಡ್ ನಂಬ ಅಂಥದ್ದು ಅವ್ರು ಹೇಳಬೇಕು ಮೇಡಮ್. ಫಸ್ಟ್ ಆಫ್ ಆಲ್ ಮೇಡಮ್ ನಾನು ಕರೆಕ್ಟಾಗಿದ್ದೀನಿ, ನಾನು ಕರೆಕ್ಟಾಗೇ ಇದು ಮಾಡ್ತಾಯಿದ್ದೀನಿ. ಕಾಲು ಎಳಿಬೇಕು ಅಂತವ್ರೆ ಸಿಗ್ತಾ ಇಲ್ಲ ನನ್ನ ಬಗ್ಗೆ. ಈಗ ನಾನು ಹೆಂಗಾರು ಮಾಡಿ ಬೀಳಿಸ್ಬೇಕು, ಇದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ಅಂತ ಕಾಯ್ತಾ ಇದ್ದಾರೆ, ನನಗೂ ಗೊತ್ತಿದೆ ಸತ್ಯ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳ್ತಾ ಇರ್ತಾರೆ. ಈಗ ಯೋಚನೆ ಮಾಡಿ, ಈಗ ಅವ್ರಿಗೆ ಬೇಕಂದರೆ ಯಾರೂ ಸಿಗಲ್ವ? ಈಗ ಒಬ್ಬ ಹುಡುಗಂಗೆ ಒಂದು ಹುಡುಗಿ ಬೇಕು ಅಂದರೆ ಎಲ್ಲೂ ಸಿಗಲ್ವ ಪ್ರಪಂಚದಲ್ಲಿ ಹೋಗಿ ಮಲಗಬೇಕು ಅಂದರೆ? ಮೇಡಮ್ ಇನ್ನು ದೊಡ್ಡ ದೊಡ್ಡವರು ಅಂದರೆ ಅವ್ರಿಗೇನು ಕಾಂಟ್ಯಾಕ್ಟ್ಗಳಿರಲ್ವ? ಇರುತ್ತೆ. ಹಾಂ ಮತ್ತೆ ನಾನು ಯಾವ ಮೀಡಿಯೇಟರ್ ಆಗೋಕ್ಕೆ ಹೋಗ್ತೀನಿ ಅಲ್ಲಿ? ಮಾತಾಡ್ತಾರೆ ಮೇಡಮ್. ಈಗ ನಾನು ಹೇಳ್ತಿಲ್ವ, ನಾನು ಇದೊಂದು ಸ್ಪಷ್ಟತೆ ಕೊಡ್ತೀನಿ ಮೇಡಮ್. ನನ್ನ ತಲೆ ಅಡಿಕೆ ಆದರೂ ಅನ್ನಲಿ, ನನ್ನ ಮಾಮ ಆದರೂ ಅನ್ನಲಿ, ನನ್ನ ಏನು ಬೇಕಾದರೂ ಅನ್ನಲಿ ಅವರು, ಅಥವಾ ದುಡ್ಡು ಮಾಡ್ತಾವಳಿ ಅಂತಾದರೂ ಅನ್ನಲಿ, ದುಡ್ಡು ಮಾಡ್ತಾವ್ರ ನಾನೇ ಆಫರ್ ಕೊಡ್ತೀನಿ, ನೀವು ಮಾಡಿ, ನಾನು ಮಾಡ್ತಾ ಇದ್ದೀನಲ್ಲ ದುಡ್ಡು, ನಿಮ್ಗೆ ಅನಿಸ್ತಾ ಇತ್ತ ನಾನು ಮಾಡ್ತಾ ಇದ್ದೀನಿ ಅಂತ. ಹೌದಪ್ಪ, ನಾನು ಮಾಡಿ ನಾಳೆ ನನ್ನ ಪರಂಪರೆಗೆ, ನನ್ನ ಮುಂದಿನ ವಂಶಾವಳಿಗೆ ನಾನು ಇಡಬೇಕು, ನಾ ಇಡಬೇಕಲ್ಲ, ನಾ ದುಡ್ಡು ಮಾಡಿ ನಾನು ಮುಂದಿನ ಅಂಶಗಳಿಗೆ, ನನ್ನ ನಂಬಿರೋ ಅಂತ ನನ್ನ ಮರಿ ಮೊಮ್ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಎಲ್ಲ ಮಾಡ್ತೀನಿ ನಾನು. ನೀವು ಮಾಡಿ ಅಲ್ಲ ಹೇಳ್ತಾ ಇರೋರಿಗೆ ಮೇಡಮ್. ಇನ್ನೇನು, ನೀವು ಯಾಕೆ ಅಷ್ಟು ಕಷ್ಟಪಟ್ಟು ಬಂಡವಾಳ ಹಾಕಿ ಯಾಕೆ ಮಾಡ್ತೀರಾ? ನೀವು ಮಾಡಿ ಅಲ್ಲ ಇದ್ರಲ್ಲಿ ದುಡ್ಡು ಬರುತ್ತೆ ಅಂದರೆ ಮೇಡಮ್, ಒಬ್ಬ ಪೇಷಂಟ್ದು ಅವನು ಮಾಡೋ ಕಕ್ಕಸಿಂದ ಹಿಡ್ಕೊಂಡು ಅವ್ನು ಕಕ್ಕೋ ಇದರವರೆಗೂ ಬಾಚಿದೀವಿ ಅಂದರೆ ಮೇಡಮ್, ಅದೆಲ್ಲ ನಾಟಕ ಮಾಡೋಕ್ಕಾಗಲ್ಲ ಮೇಡಮ್. ನಾಟಕ ಮಾಡಿದರೆ ಇಷ್ಟೆಲ್ಲ ಮಾಡೋಕ್ಕೂ ಆಗ್ತಿರಲಿಲ್ಲ ಮೇಡಮ್. ನಿಜ. ಜೊತೆಗೆ ನೈಟು ನೀವು ಬರೀ ಬಾರು ಬಬ್ಬಲೇ ಇರ್ತೀರಂತೆ, ಫುಲ್ಲು ಡ್ರಗ್ಸ್ ಎಲ್ಲ ತಗೊಳ್ತೀರಿ ಅಂತ ಈ ಥರನೇ ಸದ್ಯ. ಅಯ್ಯೋ ಮೇಡಮ್,
ಈಗಲೂ ಹೇಳ್ತಿದ್ದೀನಿ ಮೇಡಮ್, ನಂದು ಓ ಪಾಸಿಟಿವ್, ನಿಮ್ಮ ಚಾನೆಲ್ ಕಡೆಯಿಂದ ನಾನು ಬರ್ತೀನಿ, ನಾನು ಬರೋಕ್ಕೆ ರೆಡಿ ಇದ್ದೀನಿ ನಿಮ್ಮ ಚಾನಲಿಂದ. ಇವತ್ತು ನಾನು ನಿಮಗೊಂದು ಅಕ್ಕ ಆಗಿ ತಂಗಿಯಾಗಿ ಹೇಳ್ತೀನಿ, ನಾನು ಬರ್ತೀನಿ, ಬ್ಲಡ್ ಟೆಸ್ಟ್ ಮಾಡಲಿ ನಂದು. ಇದ್ರ ಮೇಡಮ್ ನನ್ನ ಮೈಯಲ್ಲಿ ಏನಾರೂ ಆ ಥರ ಅಂಶ ಇದ್ದಿದ್ರೆ ನಾನು ಈ ಆಶ್ರಮ ಬಾಗಿಲು ಮುಚ್ಚಿಬಿಟ್ಟು ಮೇಡಮ್ ನನ್ನ ಕೂದಲನ್ನ ಬೋಳಿಸ್ಕೊಂಡು ಹೋಗ್ಬಿಡ್ತೀನಿ ನಾನು. ಮೇಡಮ್ ನಾನು ಇಲ್ಲಿವರೆಗೂ ಯಾವುದು ಜೀವನದಲ್ಲಿ ಆ ಥರ ತಪ್ಪುಗಳನ್ನ ಮಾಡಿಲ್ಲ. ನನಗೆ ಇವತ್ತು ನಾನು ಹೇಳ್ತಿರೋದಷ್ಟೇ, ನನಗೇನೂ ಆಸೆ ಇಲ್ಲ, ನಾನು ಆಶ್ರಮ ಕಟ್ಟಬೇಕು. ಅದ್ರ ಜೊತೆಗೆ ನಿಮ್ಗೆ ಕೋಟಿ ಕೋಟಿ ಚೆಕ್ ರೂಪಾಂತರ ಎಲ್ಲ ದುಡ್ಡು ತಗೋತೀರಿ. ಅಯ್ಯೋ ಮೇಡಮ್ ನಾ ಹೇಳ್ತಿಲ್ಲ, ಈ ಕೋಡಿಂಗ್ ಚಪ್ಪಾಳೆ ಹೊಡೆದ ತಕ್ಷಣ ಕೊಡೋನು ಯಾರೋ ಅಂತ 10 ರೂಪಾಯಿ 10 ರೂಪಾಯಿ ಯಾರು ಕೊಡ್ತಾರೆ? ಡೈಲಿ 7,000 ದುಡ್ದವ್ರು ನಾವು. ಈ ಕೋಟಿ ಎಲ್ಲ ನೋಡಿ ಇದಕ್ಕೆ ಈ ಜೀವನಕ್ಕೆ ಬರ್ತಿದ್ವಿ ಮೇಡಮ್. ದುಡ್ಡು ಮಾಡೋಕ್ಕೆ ಇದೊಂದು ದಾರಿನ ಮೇಡಮ್ ನನಗೆ, ಏನು ಮಾತಾಡ್ತಾರೆ, ದುಡ್ಡು ಮಾಡೋಕ್ಕೆ ಇದು ನಂಗೆ ದಾರಿ ಅನಿಸುತ್ತಾ? ಈ ಆಶ್ರಮ ಬಾಕ್ಲಾಗ್ತೀನಿ, ನಾಳೆ ಹೋಗಿ ರೋಡಲ್ಲಿ ನಿಂತ್ಕೋತೀನಿ, ಇಲ್ಲ ಎಲ್ಲರೂ ಹೋಗಿ ನಿಂತ್ಕೋತೀನಿ. ತಿಂಗಳಿಗೆ ಒಂದು 5,000 ದಿನಕ್ಕೆ 5,000 ಸಂಪಾದನೆ ಮಾಡೋಕ್ಕಾಗಲ್ವಾ? ಓಕೆನಾ, ಏನು ಅಷ್ಟೊಂದು ಕುರುಪಿನ ನಾನು ಮಾಡ್ಬೋದು ನಾನು, ಬಟ್ ನನಗೇನಂದರೆ ಅದೆಲ್ಲ ಅಲ್ಲ ಇದು ನಂದು. ಓಕೆನಾ, ನನಗೆ ಇಷ್ಟ ಇಲ್ಲ. ಕೋಟಿ ಕೋಟಿ ದುಡ್ಡು ಬಂದರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಊಟ ಹೊಡೆದು ಬಿಡ್ತಾರೆ ನನಗೆ ಹಿಂದೆನೆ. ಈಗ ಆಲ್ರೆಡಿ ಎಷ್ಟೋ ಸತಿ ಎಲ್ಲರಿಗೂ ಹಾಕೊಟ್ಬಿಟ್ಟವ್ರೆ ಬಿಲ್ಡಿಂಗಿಗೆ, ಅದು ವೆರಿಫೈ ಇದು ವೆರಿಫೈ ಅಂತ ಅವ್ರು ಇವ್ರು ಬರ್ತಾನೆ ಇರ್ತಾರೆ. ಮೇಡಮ್ ನಾ ಹೇಳ್ತಿಲ್ವಾ ಮೇಡಮ್, ಸರ್ಕಾರಕ್ಕೆ ತಲೆಕಿಟ್ಟಿಲ್ಲ ಮೇಡಮ್ ಜಾಗ ವೆರಿಫೈ ಮಾಡಿ ಕೊಡೋಕ್ಕೆ. ಸರ್ಕಾರ ಕೊಟ್ಟೈತೆ, ಈಗ ಕಟ್ತಾ ಇದ್ದೀನಿ ಮೇಡಮ್. ಬಂದು ಮಾತಾಡ್ತಾರಂದ್ರೆ ಲೆಕ್ಕ ಪರ್ಫೆಕ್ಟ್ ಆಗಿರುತ್ತೆ ಮಾತ್ರ. ಕೋಟಿ ಕೋಟಿ ತೊಗೊಳಕ್ಕೇನು ಮೇಡಮ್, ನನಗೇನು ಬಿಲ್ ಗೇಟ್ಸ್ ಹತ್ರ ಅಂಬಾನಿ ಹತ್ರ ಕಾಂಟ್ಯಾಕ್ಟ್ ಇಲ್ಲ ಮೇಡಮ್. ಕೋಟಿ ಕೋಟಿ ನನಗೆ ಬರುತ್ತಾ? ಅವರು ಆಶ್ರಮ ಮಾಡಿ ಕೋಟಿ ಕೋಟಿ ತೊಗೊಳ್ಳಿ. ಈಗ ಹೆಂಗಂದ್ರೆ ಮೇಡಮ್, ಪ್ರಪಂಚ ಅವ್ರು ಹೇಳೋದ್ನ ಒಂಚೂರು ನಾನು ಕೇಳ್ಬಿಟ್ರೆ ಮೇಡಮ್ ನನ್ನೇನು ಮಾಡಿಬಿಡ್ತಾರೆ, ನಾಳೆ ನೀವು ಊಟನೂ ಮಾಡಬೇಡ, ನಾಳೆ ನೀವು ಮಲಗಲು ಬೇಡ ಅಂತ ಅಂತ ಪ್ರಪಂಚ. ನಮಗೆ ತುಂಬ ತೊಂದರೆ ಕೊಡ್ತಾವ್ರೆ ಹಿಂದೆಗಡೆಯಿಂದ, ಮುಂದೆ ಬರ್ತಿಲ್ಲ ಮೇಡಮ್. ನಾನು ಇತ್ತಾಳೆ ಕಿವಿ ಆಗಲ್ಲ ಯಾವತ್ತು. ಬರಲಿ, ಅವ್ರು ಮುಂದೆ ಬಂದು ಉತ್ತರ ಕೇಳಲಿ, ನಾವು ಉತ್ತರ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಮೇಡಮ್. ನನಗೋಸ್ಕರ ನಾ ಮಾಡ್ತಾ ಇಲ್ವಲ್ಲ. ಓಕೆನಾ, ನನಗೋಸ್ಕರ ನಾ ಮಾಡ್ತಾ ಇಲ್ವಲ್ಲ ಏನೂ. ಮಾತಾಡ್ಕೊಳ್ಳಿ, ಎಷ್ಟು ಮಾತಾಡ್ಕೋತಾರೆ ಮಾತಾಡ್ಕೊಳ್ಳಿ ನನ್ನ ಬಗ್ಗೆ ನೆಗೆಟಿವ್ ಆಗಿ. ನಾನೇನೋ ಸೆಲೆಬ್ರಿಟಿ ಏನೋ ಅದಕ್ಕೆ ನನ್ನ ಬಗ್ಗೆ ಮಾತಾಡ್ತಾರೆ. ದೊಡ್ಡ ದೊಡ್ಡವ್ರು ನನ್ನ ಹತ್ರ ಬರ್ತಾರೆ, ನಾನು ಸೆಲೆಬ್ರಿಟಿನೇ ಅಲ್ಲ, ಸೆಲೆಬ್ರಿಟಿನೇ ಅಲ್ಲ ನಾನು. ಮಾತಾಡಲಿ, ನನ್ನ ಬಗ್ಗೆ ಫ್ರೀ ಆಫ್ ಪಬ್ಲಿಷನ್ ಮಾಡಲಿ ಅವರೇ, ಪರವಾಗಿಲ್ಲ ಅಷ್ಟೇ. ಓಕೆ, ವೀಕ್ಷಿದ್ರೆ ಯಾಕೆ ನಂದಿನಿ ಇಷ್ಟು ಕಠೋರವಾಗಿ ಪ್ರಶ್ನೆ ಮಾಡಿದ್ರು ಮೇಡಮ್? ಯಾವತ್ತು ಇಷ್ಟೊಂದು ಕಠೋರವಾಗಿ ನಂದಿನಿ ಅವರು ಪ್ರಶ್ನೆ ಮಾಡುತ್ತಿಲ್ಲ ಅಂತ ನಮ್ಮ ವೀಕ್ಷಕರಿಗೆ ಡೌಟ್ ಬರುತ್ತೆ. ಹೌದು, ಈ ರೀತಿ ಒಂದು ಇವರ ಆಶ್ರಮಕ್ಕೆ ಭೇಟಿ ಮಾಡ್ತೀವಿ ಅಂತ ಯಾರನ್ನೋ ಒಬ್ಬರನ್ನ ಕೇಳಿದಾಗ ಸುತ್ತಮುತ್ತ ನಮಗೆ ಗೊತ್ತಲ್ಲ ಅಕ್ಕಪಕ್ಕ ಇರೋರೆಲ್ಲ ಈ ರೀತಿ ಮಾತಾಡ್ತಾ ಇದ್ರು. ನೋಡೋಣ, ಅವ್ರನ್ನೇ ಡೈರೆಕ್ಟಾಗಿ ಕೇಳೋಣ, ನಾವ್ಯಾಕೆ ಇದು ಮಾಡಬೇಕು ಅಂತ ಹೇಳಿದಾಗ ಇವ್ರನ್ನೇ ಮುಕ್ತವಾಗಿ ಕ್ವಶನ್ಗಳನ್ನ ಕೇಳಿದೆ, ಅದಕ್ಕೆ ಆನ್ಸರ್ ಮಾಡಿದ್ರು. ನಿಜವಾಗ್ಲೂ ಓಪನ್ ಆಗಿ ಹೇಳಿದ್ರು, ಯಾರು ಕೂಡ ಇಷ್ಟೊಂದು ಓಪನ್ ಆಗಿ ಹೇಳಲ್ಲ. ಇಲ್ಲ ಇಲ್ಲ, ನಾ ಈಗಲೂ ಹೇಳೋದು ಮೇಡಮ್, ಬೇಕಾದ್ರೆ ಯಾವತ್ತಾರ ಒಂದು ದಿನ ನೀವು ಫ್ರೀ ಇದ್ದಾಗ ಹೇಳಿ, ಒಂದಿನ ಆಶ್ರಮ ಬಾಗ್ಲಾಗ್ತೀನಿ, ಬೆಳಗ್ಗೆ ಒಂದು 10 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಟೈಮ್ ಕೊಡಿ, ನಾ ಸಂಪಾದನೆ ಮಾಡಿ ತೋರಿಸ್ತೀನಿ ಮೇಡಮ್, ಭಿಕ್ಷೆ ಬೇಡಿ ತೋರಿಸ್ತೀನಿ. ಆ ದುಡ್ಡು ಮುಂದೆ ಈ ದುಡ್ಡಿಗೆ ಲೆಕ್ಕ ಇಲ್ಲ ಮೇಡಮ್. ನಾ ಭಿಕ್ಷೆ ಬೇಡಿ ದುಡಿಯೋದೇ ಬೇರೆ ದುಡ್ಡು ಇರುತ್ತೆ, ಈಗ ಆಡ್ಕೊಳ್ಳೋದೇ ಬೇರೆ ದುಡ್ಡು ಮೇಡಮ್. ಏನು ಗೊತ್ತಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಲು ಎಳೆಯೋರು ಇರ್ತಾರೆ, ಕಾಲೆತ್ತಿ ಮೇಲೆ ನಡೆಸೋರು ಇರ್ತಾರೆ. ಮೇಡಮ್ ನನಗೆ ಏನೇನೋ ಹೇಳಿದ್ದಾರೆ, ಏಯ್ ನೀನು ಆಶ್ರಮ ಮುಚ್ಚಬೇಕು, ಏ ನೀನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ, ಇವ್ರಿಗೆ ಎದರ್ತೀನ ಮೇಡಮ್? ನಾನು ಹೆಣ್ಣಿಂದ ಗಂಡು, ಗಂಡಿಂದ ಹೆಣ್ಣು ಮೇಡಮ್. ತಾಳ್ಮೆ ಇದ್ದಾಗ ನನ್ನ ತಾಯಿನೂ ಆಗ್ತೀನಿ, ಕಾಲ ಕೆಟ್ಟಾಗ ನಾನು ಮಾರಿನೂ ಆಗ್ತೀನಿ ಇವಾಗ. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಈ ಪರಿಸ್ಥಿತಿ, ಒಂದು ವಾರದಿಂದ ಆಶ್ರಮ ಬಾಕ್ಲ ಹಾಕ್ಬಿಡ್ತೀನಿ, ಇನ್ಮೇಲೆ ಮುಚ್ಚಿಬಿಡ್ತೀನಿ ಅಂತಿದ್ದೆ, ಇವಾಗ ಹೇಳ್ತಿದ್ದೀನಿ ನೋಡಿ, ಯಾರೇ ಬರಲಿ ಏನೇ ಆಗಲಿ ನಾ ಮಾತ್ರ ಮುಚ್ಚಲ್ಲ. ಹೌದಾ, ನನ್ನ ತಲೆ ಅಡಿಕೆ ಅಂತಾರ ಅನ್ಲಿ, ನನ್ನ ಮಾಮ ಅಂತಾರ ಅನ್ಲಿ, ಅಯ್ಯೋ ಅನ್ಕೊಳ್ಳಿ, ಅನ್ನೋದಕ್ಕೆ ನಾ ಯಾಕೆ ಟೆನ್ಷನ್ ತೊಗೊಳ್ಳಿ, ಇದು ನನ್ನ ಲೈಫು. ಅಯ್ಯೋ ನಾನು ಮಾಡ್ತಾ ಇದ್ದೀನಿ, ಈಗ ನಾನು ಪತಿವ್ರತೆ ಅಂತ ಹೇಳಿದ್ರೆ ಜನ ನನ್ನ ಸೂಳೆ ಅಂದೆ ಅಂತಾರ ಕೆಲವೊಬ್ಬೊಬ್ರು, ಯಾರೋ ಕಿತ್ತೋಗಿರೋರು ಅವ್ರ ಅಪ್ಪ ಅಮ್ಮನ ಸಾಕಕ್ಕೆ ಯೋಗ್ಯತೆ ಇಲ್ದಂಗೆ ರೋಡಲ್ಲಿ ಕರ್ಕೊಂಬಂದ್ಬಿಟ್ಟಿರ್ತಾರೆ, ಆ ರೋಡಲ್ಲಿ ಇರೋರನ್ನ ಕರ್ಕೊಂಬಂದವ್ರನ್ನ ಸೂಳೆ ಅಂತಾರೆ ಅನ್ಲಿ. ಅಯ್ಯೋ ಬೇಜಾರು ಮಾಡ್ಕೊಬಿಡಿ, ನಿಮ್ಮ ವಾಹಿನಿಲಿ ತುಂಬ ಜನ ನೋಡ್ತಾರೆ, ನಾನು ಕೂಡ ಅದ್ರಲ್ಲಿ ಒಬ್ಬಳು, ಬಟ್ ಏನಾದ್ರು ಜನಗಳಿಗೆ ಗೊತ್ತಾಗಲಿ ಇವರೇ. ಓಕೆನಾ, ಎಲ್ಲರಿಗೂ ಗೊತ್ತಾಗಬೇಕು, ಯಾರೋ ಒಬ್ಬರನ್ನ ಕರ್ಕೊಂಬಂದು ನಾವು ಸಾಕಿದ್ರೆ ಈ ಮಾತುಗಳಂತಾರೆ ಅನ್ಲಿ. ಸುಳ್ಳೇದು ಅಂದ್ಕೊಳ್ಳಿ ಇನ್ನೊಂದು, ನನ್ನ ಗುರಿ ಏನು ಮೇಡಮ್, ನಾ ಆಶ್ರಮ ಕಟ್ಟಬೇಕು. ಒಂದಿನ ಕಟ್ಟಿ ನಿಂತು ತೋರಿಸ್ದಾಗ ತಾನೇ ಗೊತ್ತಾಗುತ್ತೆ ಅವ್ರಿಗೂ. ಒಂದು ಅವಕಾಶ ಕೇಳಿದ್ದೀನಿ ಜನಗಳ ಮುಂದೆ, ಅವಕಾಶ ಕೊಟ್ಟಿದ್ದಾರೆ, ಕಟ್ತಾ ಇದ್ದೀನಿ, ನೀವು ತೋರಿಸ್ತಿದ್ದೀರಾ ನಿಮ್ಮ ಇದರಿಂದ ಕಂಪ್ಲೀಟ್ ಆಗಲಿ ಮೇಡಮ್. ಈಗ ಇದೆಲ್ಲ ಈಗ ಕಟ್ಟಿದ್ದೀನಿ, ನಾಳೆ ಎತ್ಕೊಂಡು ಹೋಗ್ತೀನಿ ಭೂಮಿನ, ಹಿಂಗೆ ಎತ್ಕೊಂಡು ಹೋಗ್ತೀನಿ ಹೋಗಿದ್ದೀನ. ಇದನ್ನ ಕಟ್ಟಬೇಕಂದ್ರೆ ನಿಮ್ಮ ಶ್ರಮ ಪರಿಶ್ರಮ ಸುತ್ತಾಡಿದ್ದು ಅಲ್ದಾಡಿದ್ದು
ಎಷ್ಟು ಜನ ಶ್ರಮ ಇರುತ್ತೆ ಇಲ್ಲಿ. ಒಂದೊಂದು ಗೋಡೆ ಮೇಲೂ ಮೇಡಮ್ ನಮ್ದೊಂದೊಂದು ಕಣ್ಣೀರ್ ಐತೆ ಮೇಡಮ್. ಒಂದೊಂದು ಪಿಲ್ಲರ್ ಏರಿಸಿದಾಗ ಒಂದೊಂದು ತರ ಒಬ್ಬೊಬ್ಬರು ಒಂದೊಂದು ತರ ತಲೆ ಕೆಡಿಸ್ಬಿಟ್ರು. ಒಂದೊಂದು ಸತಿ ಕೆಲ್ಸದವ್ರು ಬರ್ತಿರ್ಲಿಲ್ಲ, ಕೆಲ್ಸದವ್ರು ಬಂದ್ರೆ ಮಳೆ ಬರೋದು, ಕೆಲ್ಸದವ್ರಿಗೆ ದುಡ್ಡು ಕೊಡಬೇಕು, ಆಯಾ ಬೇಸತ್ತೋಗಿದ್ದೀವಿ ಮೇಡಮ್. ಬಟ್ ಮೇಡಮ್ ನನಗೆ ಕಾನ್ಫಿಡೆಂಟ್ ಐತೆ ಇದು ಹಾಗೆ ಆಗುತ್ತೆ. ಯಾರು ನನ್ನ ಕಾಲು ಇಳಿತವ್ರೆ ಅವ್ರಿಗೆ ಉತ್ತರ ಕೊಟ್ಟೇ ಕೊಡ್ತೀನಿ ಮೇಡಮ್, ಬಿಡೋದೇ ಇಲ್ಲ ನಾನು ಮಾತ್ರ. ನಂದು ಒಂದು ಪಾಲಿಸಿ ಏನಂದರೆ ನಾನು ಯಾರ ತಂಟೆಗೂ ಹೋಗಲ್ಲ ಮೇಡಮ್, ನಾನು ಯಾರ ವಿಷಯಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಯಾರು ಎಲ್ಲಿ ಕರೆದ್ರೂ ನಾನು ಸುಲಭವಾಗಿ ಹೋಗಲ್ಲ, ಯಾರ ವಿಧಕ್ಕೂ ಹೋಗಲ್ಲ. ಬಟ್ ಮೇಡಮ್ ನನ್ನ ತಂಟೆಗೆ ಅಂತ ಬಂದರೆ ಬಿಡಲ್ಲ ಮೇಡಮ್, ಯಾಕಂದರೆ ನನ್ನ ನಂಬ್ಕೊಂಡು ಅಲ್ಲಿದ್ದಾರೆ, ನನ್ನ ನಂಬ್ಕೊಂಡು ಬಂದಿದ್ದಾರೆ. ನಾ ಅವ್ರನ್ನ ನನ್ನ ತಂಟೆಗೆ ಬಂದರೆ ಅವ್ರನ್ನ ಕೆಣಕ್ದಂಗೆ ನಾನು ಹಿಂದೆ ಇರೋರನ್ನ ಅಷ್ಟು ಜನನ ಸಾಕಬೇಕು. ನಾ ಈಗಲೂ ಅವ್ರಿಗೆ ಹೇಳ್ತೀನಿ, ನಿಮಗೆ ದುಡ್ಡು ಬರುತ್ತಾ, ನಿಮಗೆ ಕೋಟಿ ಕೋಟಿ ಫಂಡ್ ಬರುತ್ತಾ, ಮಾಡ್ರಿ ಎಲ್ಲ ಆಶ್ರಮನ. ಅದೇ ಸಾಮಾನ್ಯ ಜನ ಏನ್ ತಿಳ್ಕೊಂಡಿದ್ದಾನೆ, ನಮ್ ಕೈಲಿ ಆಗ್ತಾ ಇಲ್ವಲ್ಲ, ಮಂಗಳ ಮುಖ್ಯ ಆಗ್ತಾ ಇದಾರಲ್ಲ, ಓ ಇವ್ರು ಇದೇ ಕೆಲಸ ಮಾಡ್ತಾ ಇರ್ತಾರೆ ಅಂತ ಆ ರೀತಿ ಮೆಂಟಾಲಿಟಿ ಇರುತ್ತೆ. ಅದಕ್ಕೋಸ್ಕರ ಆ ರೀತಿ ಕ್ವಶನ್ ಗಳು ಕೇಳಿದೆ. ಅಯ್ಯೋ ಮೇಡಮ್ ನೀವು ಕೇಳಿದ್ರಲ್ಲಿ ತಪ್ಪಿಲ್ಲ, ಮನೇನ ನಡ್ಸಕ್ ಆಗಲ್ಲ, ಒಂದ್ ಮನೆ ಕಟ್ಟಕ್ ಆಗಲ್ಲ, ಇಷ್ಟು ಈಸಿಗ್ ನಡೆಸ್ತಾ ಇದಾರ. ಅದು ಆ ದೇವ್ರು ಕೊಟ್ಟಿರೋ ವರ ಮೇಡಮ್, ಅದು ಶಾಪ ಅಲ್ಲ. ಯಾರು ಹುಟ್ಟತಾನೆ ಇದೇ ತರ ಹುಟ್ಟಬೇಕಂತ ನಾ ಹೇಳಿಲ್ವಾ, ದೇವ್ರು ವರ ಕೊಡೋದು ಕೆಲವೊಬ್ಬೊಬ್ರಿಗೆ ಅಂತ. ಈ ಜಾಗ ಕೊಟ್ಟವ್ರೆ ಇವತ್ತು ಇದನ್ನ ನಿಂತ್ಕೊಳ್ತೈತೆ. ಮಾತಾಡ್ಲಿ ಬಿಡಿ ಮೇಡಮ್, ಅಯ್ಯೋ ನಾನು ಹೇಳಲ್ವಾ, ನನ್ಗೆ ಯಾರು ನನ್ನ ಬಗ್ಗೆ ಹಿಂದಾಗ ಮಾತಾಡ್ತಾರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಇನ್ನೊಂದು ಚೂರು ನನ್ನ ಬಗ್ಗೆ ಪಬ್ಲಿಸಿಟಿ ಜಾಸ್ತಿ ಮಾಡಲಿ, ಹೆಂಗಾರು ಮಾಡಲಿ ಮೇಡಮ್. ಅಯ್ಯೋ ಏನು ಮಾಡೋಕ್ಕಾಗುತ್ತೆ ನೋಡಿ ಮೇಡಮ್, ಜನಗಳಿಗೆ ಗೊತ್ತು, ದಿನ ದಿನ ನೋಡ್ತಾ ಇರ್ತಾರೆ ಹೇಗೆ ಕೆಲಸ ಮಾಡಿಸ್ತಿದ್ದೀನಿ, ಕೆಲಸ ನಿಲ್ಲಿಸಿದ್ದೀನಿ. ನಾನು ಜನಗಳಿಗೆ ಅದನ್ನು ಹೇಳ್ತೀನಿ, ಎಲ್ಲ ಫೋನ್ ಮಾಡ್ತಾರೆ ಏನಾಯಿತು ಮೇಡಮ್ ಕೆಲಸ ಅಲ್ಲಿ, ಕೆಲಸ ನಿಲ್ಲಿಸಿದ್ದೀನಪ್ಪ. ಯಾಕಂದ್ರೆ ಅಪ್ಪ ಏನೋ ಪ್ರಾಬ್ಲಮ್ ಆಗೈತೆ, ನಿಲ್ಲಿಸಿದ್ದೀನಿ, ಕಟ್ತೀನಿ, ಇಷ್ಟು ಮಾಡಿದ್ದೀನಿ, ನೀನು ಗೋಡೆ ಕಟ್ಟಿ ಮೋಲ್ಡ್ ಹಾಕಲ್ವಾ ಮೇಡಮ್, ಮಾಡ್ತೀನಿ. ಬಟ್ ಏನು ಗೊತ್ತಾ, ಈ ಊಹೆ ಗಾಳಿ ಮಾತಿಗೆ ನಾನು ಒಂದು 3-4 ದಿನ ಡಿಸ್ಟರ್ಬ್ ಆಗಿದೆ, ಮೆಂಟಲಿ ಡಿಸ್ಟರ್ಬ್ ಆಗೋಗ್ಬಿಟ್ಟಿದೆ, ತಲೆ ಕೆಟ್ಟೋಗ್ಬಿಟ್ಟು. ಬಟ್ ಆಮೇಲೆ ಅನ್ನಿಸ್ತು ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು, ಮಾತಾಡಲಿ ಅವ್ರು ಎಷ್ಟೆಷ್ಟು ಮಾತಾಡ್ತಾರೆ ಮಾತಾಡಲಿ, ನಾನು ಅದಕ್ಕೆ ಸಿದ್ಧವಾಗಿರಬೇಕು. ಒಂದು ಪಬ್ಲಿಕಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ, ಜನ ಒಳ್ಳೆ ರೀತಿನೂ ಮಾತಾಡ್ತಾರೆ, ಕೆಟ್ಟ ರೀತಿನೂ ಮಾತಾಡ್ತಾರೆ. ಹೇಳ್ತಿಲ್ವಾ ಮೇಡಮ್, ಈಗ ಏನು ಗೊತ್ತಾ, ನಮ್ಮ ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಮಾಡೋರಿಗೆ, ನನ್ನ ಬಗ್ಗೆ ಕೆಟ್ಟದಾಗ ಯಾರು ಕಾಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಹೇಳೋದು, ಎಲ್ಲರೂ ಅಲ್ಲ ಕೆಲವೊಬ್ರು, ಕೆಲವೊಬ್ಬರು ಎಲ್ಲರಿಗೂ ಅಂತ ಹೇಳಲ್ಲ ಮೇಡಮ್. ಯಾಕೆ, ಅಯ್ಯೋ ಎಲ್ಲರೂ ಎಷ್ಟು ಜನ ಪ್ರೀತಿಸ್ತಾರೆ, ಎಷ್ಟು ಜನ ಫಾಲೋ ಮಾಡ್ತಾರೆ, ವಿಡಿಯೋಲ್ಲಿ ಶೇರ್ ಮಾಡ್ತಾರೆ. ಕೆಲವೊಬ್ಬ ಕೆಟ್ಟದಾಗ ಮಾಡೋರಿಗೆ ಅವ್ರಿಗೇನು ಪ್ರಾಬ್ಲಮ್ ಗೊತ್ತಾ ಮೇಡಮ್, ಏರ್ಟೆಲ್ ಅವರು 200-300 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಒಂದು ತಿಂಗಳು ಕೊಟ್ಬಿಡ್ತಾರೆ, ಅದ್ರಲ್ಲಿ 2 GB ನೆಟ್ಟು ಹೆಂಗಾರು ಉಜ್ಜಬೋದು, ಫ್ರೀ ಇರುತ್ತೆ ನೆಟ್ಟು, ಕಾಮೆಂಟ್ ಹೊಡಿತಾ ಇರ್ತಾರೆ, ಕಾಮೆಂಟ್ಗಳು ಹೊಡಿತಾ, ಅಷ್ಟೇ ಮೇಡಮ್ ಜೀವನ. ಮೇಡಮ್ ನಾನು ಇನ್ಮೇಲೆ ಹೆದರಲ್ಲ ಮೇಡಮ್, ನಾನು ಮಾಡ್ತಾ ಇರೋದು ಕರೆಕ್ಟ್ ಆಯ್ತಾ. ಬೇಕಾ ಆಶ್ರಮದ ಬ್ಯಾಲೆನ್ಸ್ ಶೀಟ್ ಕೊಡಬೇಕಾ ಕೊಡ್ತೀನಿ, ಎಷ್ಟು ನನ್ನ ಬ್ಯಾಲೆನ್ಸ್ ಶೀಟ್ ಕೊಡಬೇಕಾ ಕೊಡ್ತೀನಿ ಮೇಡಮ್. ದಿಸ್ ಈಸ್ ಮೈ ಪ್ಯಾಷನ್ ಮೇಡಮ್, ಇಟ್ ಈಸ್ ನಾಟ್ ಮೈ ವರ್ಕ್, ಇಟ್ ಈಸ್ ಮೈ ಸರ್ವಿಸ್ ಟು ಪೀಪಲ್ ಹೂ ಆರ್ ರಿಯಲಿ ಇನ್ ಅ ನೀಡ್. ಇದು ನನ್ನ ಜೀವನ ಇದೇ ಅಂತ ಮಾಡಲ್ಲ, ಮಾಡ್ತೀನಿ ಮುಂದೆ. ನಾನು ಕಷ್ಟಪಟ್ಟು ಟ್ರೈನಿಂಗ್ಗಳು ಓಪನ್ ಮಾಡ್ತೀನಿ, ಶೆಲ್ಟರ್ಸ್ ಹೋಮ್ಸ್ ಮಾಡ್ತೀನಿ, ಇನ್ನೂ ಮಾಡ್ತೀನಿ. ಇವ್ರು ಇನ್ನೂ ಮಾತಾಡ್ತಾನೆ ಇರಲಿ, ನಾನು ಇನ್ನೂ ಜಾಗ ತೊಗೊಂಡು ಮಾಡ್ತಾನೆ ಇರ್ತೀನಿ. ನಾನು ಇಲ್ಲಲ್ಲ ಮಾತ್ರ ಇನ್ನೂ ತೊಗೋತೀನಿ, ಇನ್ನೊಂದು 10 ಎಕರೆ, ಇನ್ನೊಂದು ಎಲ್ಲೆಲ್ಲ ಇರ್ತಾವೆ, 10 ಗುಂಟೆನೋ 20 ಗುಂಟೆನೋ ಜಾಗ ತೊಗೋತೀನಿ. ಆ ಮಕ್ಕಳುಗಳಿಗೆಲ್ಲ ಫ್ರೀ ಮಕ್ಕಳುಗಳಿಗೆ ಹಾಸ್ಟೆಲ್ ಕಟ್ಟಿಸ್ತೀನಿ, ಕಂಪ್ಯೂಟರ್ ಕ್ಲಾಸಸ್ ಕೊಡ್ತೀನಿ, ಓದಲಿ, ಟೇಲರಿಂಗ್ ಕ್ಲಾಸಸ್ ಕೊಡ್ತೀನಿ. ಇವ್ರು ಇನ್ನೂ ಅನ್ಕೊಂಡು ಹಿಂಗೆ ಕೂತ್ಕೋಬೇಕು ಹೊರತು ನಾ ಮಾತ್ರ ಬಿಡಲ್ಲ, ಇನ್ನೊಂದು ಕಡೆ ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರ್ತೀನಿ. ಇದು ಅಂದರೆ ಹಠ, ಇದು ಅಂದರೆ ಛಲ, ಇದು ಬದುಕು. ನೀವು ಮಾಡ್ತಾರಂತ ಸಮಾಜ ಸೇವೆನ ನಮ್ಮ ಕರ್ನಾಟಕದ ಜನ ನೋಡ್ತಾ ಇದೆ. ಆಲ್ ದ ಬೆಸ್ಟ್. ಹೀಗೆ ದಯವಿಟ್ಟು ನಾನು ನೋಡೋರ್ಗೆ ಹೇಳೋದು, ಗಾಳಿ ಮಾತಿಗೆ ಕೇಳಬೇಡಿ. ಅವತ್ತು ನನ್ನ ಜೀವನದ ಅನುಭವ ಹೇಳ್ತಿದ್ದೀನಿ, ನಿಮ್ಮ ಸುತ್ತಮುತ್ತ ಮಂಗಳ ಮುಖ್ಯರು ಇದ್ದೇ ಇರ್ತಾರೆ ಇರ್ತಾರೆ. ನೀವು ಕಾರಲ್ಲಿ ಹೋಗ್ಬೇಕಾದ್ರೂ ಸಿಗ್ತಾರೆ, ನೀವು ಬೈಕಲ್ಲಿ ಹೋಗೋರಿಗೂ ಸಿಗ್ತಾರೆ. ಅವ್ರಿಗೆ ಒಂದು ಮಾತು ಫ್ರೆಂಡ್ಲಿ ಕೇಳಿ, ನೀನು ಎಷ್ಟಮ್ಮ ಸಂಪಾದನೆ ಮಾಡ್ತೀಯಾ ಅಂತ. ಆ ಸಂಪಾದನೆ ಮುಂದೆ ಇದು ಸಂಪಾದನೆ ಅಲ್ಲ ನನ್ನ ಆಶ್ರಮ, ಇದು ಸೇವೆ. ಸಂಪಾದನೆನೇ ಬೇರೆ, ಸೇವೆನೇ ಬೇರೆ. ಸೇವೆನ ಸಂಪಾದನೆನ ಒಂದು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಜನನೇ ಒಂದಿನ ಬುದ್ಧಿ ಕಳಿಸ್ತಾರೆ. ಅವ್ರು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ, ನನಗೆ ಗೊತ್ತಾಗ್ಬಿಟ್ರೆ ಮೇಡಮ್ ಕಾಲರ್ ಹಿಡಿದು ತಂದು ನಿಲ್ಲಿಸಿ ಜನನ ಕರೆಸ್ಬಿಡ್ತೀನಿ. ಪರ್ಟಿಕ್ಯುಲರ್ ಇಂಥವರೇ ಇಲ್ಲ, ತುಂಬ ಜನ ಹಿಂಗೆ ಕಮೆಂಟ್ಸ್ ಮಾಡ್ತಲೇ ಇರ್ತಾರಲ್ಲ, ನಿಮ್ಮ ಕಮೆಂಟ್ಸ್ ಎಲ್ಲ ತೆಗೆದು ನೋಡಿದು, ಕೆಲವೊಬ್ರು ಆ ರೀತಿ ಎಲ್ಲ ಕಮೆಂಟ್ಸ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇದೆಲ್ಲ ಕಾಮನ್ ಬಿಡಿ ಮೇಡಮ್, ಯಾಕೆಂದ್ರೆ ಒಬ್ರು ಪಬ್ಲಿಕ್ ಲೈಫಲ್ಲಿ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಕಾಲು ಎಳೆಯರೇ ಜಾಸ್ತಿ, ಅದನ್ನೆಲ್ಲ ಮೀರಿ ಬೆಳೀತಾ ಇದ್ದಾರೆ. ದಯವಿಟ್ಟು ನಾನು ಈ ವಿಡಿಯೋನ ಕೇಳಿ ಇವ್ರಿ ಜನಗಳಿಗೆ ಕೇಳ್ಕೊತಾ ಇರೋದು, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಮನೆ ಮಗಳು ನಕ್ಷತ್ರ, ಆ ಮಾತಿಗೆ ನೀವೆಲ್ಲರೂ ಪ್ರೀತಿ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ, ನಾನು ಯಾರು ಎತ್ತ ಅಂತ ನೋಡ್ಲಾರ್ದಂಗೆ ಎಲ್ಲರೂ ನನ್ನ ಜೊತೆ ಬಂದು ನಿಂತ್ಕೊಂಡಿದ್ದೀರಾ ಇವತ್ತು ನನ್ನ ಜೊತೆ ಇರೋದು ನೀವು ಸತ್ಯನೇ. ಆದರೆ ನಕ್ಷತ್ರ ನಮ್ಮ ಮನೆ ಮಗಳಾಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ.
ಮೇಡಮ್, ಒಂದು ಮನೇಲಿ ಅತ್ತೆ ಸೊಸೆ ಮಗ ಗಂಡ ಹೆಂಡತಿ ಅಂದರೆ ಅವ್ರವರಲ್ಲೇ ಮಾತಾಡ್ಕೋತಾರೆ. ಇದು ಇನ್ನಿದು ದೊಡ್ಡದು ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ, ಇಲ್ಲಿ ಸಾವಿರಾರು ಜನ ಬರ್ತಾರೆ ಈಜಕ್ಕೆ. ಇನ್ನು ಈಜಕ್ಕೆ ಬರೋರು ಏನು ಮಾಡ್ತಾರೆ ಗೊತ್ತಾ ಮೇಡಮ್, ಈಜ್ಕೊಂಡು ದಡಕ್ಕೆ ಬರ್ತೀವಿ. ಈಜಕ್ಕೆ ಬರಲಾರ್ದವರು ಅಲ್ಲೇ ನಿಂತ್ಕೊಂಡು ಎಲ್ಲರ ಬಗ್ಗೆ ಬೈಕೊಂಡು ಇರ್ತಾರೆ. ಬೈಕೊಳ್ಳಿ ಮೇಡಮ್, ಆಲ್ ದ ಬೆಸ್ಟ್ ಅವ್ರಿಗೆ ನನ್ನ ಕಡೆಯಿಂದ. ನಿಮಗೂ ಮತ್ತೊಮ್ಮೆ ಭೇಟಿ ಆಗ್ತೀವಿ ಆಶ್ರಮ ಎಲ್ಲ ಕಟ್ಟಾದ್ಮೇಲೆ. ಡೆಫಿನೆಟ್ಲಿ ಫಸ್ಟ್ ಮೋಲ್ಡ್ ಪೂಜೆಗೆ ನಿಮ್ಮ ಮಾಧ್ಯಮ ಇರಲೇಬೇಕು ಅಂತ ನೀವು ಮಾತು ಕೊಡಿ ನನಗೆ. ಇನ್ನು 15 ದಿನ, ಕೇವಲ 15 ದಿನದಲ್ಲಿ ಮೋಲ್ಡ್ ಹಾಕ್ತೀನಿ. ಅಷ್ಟು ಸುಲಭವಾಗಿ ಹಾಕೋಕ್ಕಾಗಲ್ಲ ಅಂತವ್ರೆ, 15 ದಿನದಲ್ಲೇ ಮೋಲ್ಡ್ ಹಾಕ್ತೀನಿ. ನೋಡಿ ಮೇಡಮ್, ಕಲ್ಲೈತೆ, ಸಿಮೆಂಟ್ ಐತೆ, ಓಕೆನಾ? ನಮಗೂ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಇನ್ನು ಗಾರೆ ಕೆಲಸ ಮಾಡೋಕ್ಕೆ ಪರ್ಫೆಕ್ಟಾಗಿ ಬಂದು ಸ್ವಲ್ಪ ಮಾಡ್ತೀನಿ. ಎಲ್ಲರಿಗೂ ಜನಗಳಿದ್ದಾರೆ, ಕಲ್ತಿದ್ದೀವಿ. 2-3 ವೀಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದೀನಿ, ಕೆಲಸನೂ ಮಾಡಿದ್ದೀನಿ. ನಾವು ಎಲ್ಲರೂ ಜನಗಳಿದ್ದಾರೆ, ಸ್ವಲ್ಪ ಏನೋ ವಿಷಯಕ್ಕೋಸ್ಕರ ನಿಲ್ಲಿಸಿದ್ದೆ, ಮತ್ತೆ ಕೆಲಸ ಸ್ಟಾರ್ಟ್. ಪ್ರತಿಯೊಬ್ಬರು ಡಿಜಿಟಲ್ ಮಾಧ್ಯಮನ ನೋಡಿ ಸಾಕಷ್ಟು ವಿಷಯ, ಎಸ್ಪೆಷಲಿ ನಮ್ಮ ಮಂಗಳಮುಖಿಯರ ಜೀವನದ ನೈತಿಕವಾದ ನಿಜವಾದ ಕಥೆನ ತರ್ತವ್ರೆ. ಪ್ರತಿಯೊಬ್ಬರು ನೋಡಿ, ನಿಮ್ಮ ಕೈಲಾದಷ್ಟು ವೀಡಿಯೋನ ಶೇರ್ಗಳು ಮಾಡಿ. ಅದೊಂದೇ ಕೇಳ್ಕೊಳ್ಳೋದು, ಅವ್ರು ಮಾಡಿರೋ ವೀಡಿಯೋಗೆ ಅವ್ರಿಗೆ ಸಾರ್ಥಕ ಅನಿಸ್ಬಿಡ್ಬೇಕು. ಓ, ಇವ್ರು ನಾವು ಮಾಡಿರೋ ವೀಡಿಯೋ ಜನಗಳಿಗೆ ಖುಷಿ ಆಗೈತೆ ಅಂತ ನೀವು ಬಾಯಿ ಮಾತಲ್ಲಿ ಹೇಳೋಕ್ಕಿಂತ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಕಟ್ಟೋದಕ್ಕೆ ಸಿಮೆಂಟ್ ತಂದ್ಕೊಡ್ಬೋದು, ಕಬ್ಬಿಣ ಬೇಕು, ಆಲೋ ಬ್ಲಾಕ್, ಈ ಮೂರನ್ನ ದಯವಿಟ್ಟು, ಇದನ್ನು ನಾನು ಕೇಳ್ಕೊತಾ ಇದ್ದೀನಿ ಇವರೇ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹಾಕಿದ್ದೀನಿ, ನಂಗೆ ಯಾರೂ ದುಡ್ಡು ಕೊಡಬೇಡಿ ಅಂತ. ಗೊಂಗೊಂಡನಹಳ್ಳಿ ಮಾಗಡಿ ರೋಡ್, ನೈಸ್ ರೋಡ್ ಬ್ರಿಡ್ಜ್. ನೀವು ಗೊಂಗೊಂಡಹಳ್ಳಿಗೆ ಬಂದ ತಕ್ಷಣ ನಕ್ಷತ್ರ ಆಶ್ರಮ ಯಾವುದು ಅಂದರೆ ಎಲ್ಲರೂ ಹೇಳ್ಬಿಡ್ತಾರೆ, ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ. ನೀವು ಬಂದು ಒಂದು ಮೂಟೆ ಸಿಮೆಂಟ್ ಆದರೂ ನಿಮ್ಮ ಕೈಯಿಂದ ಕೊಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲೆಲ್ಲೋ ಖರ್ಚು ಮಾಡೋದು, ದುಡ್ಡನ್ನ ತಂದಿಲ್ಲಿ ಸಿಮೆಂಟ್ ಕೊಡಿಸಿ. ಇಲ್ವಾ, ನೀವು ಫ್ರೀ ಇದ್ದೀರಾ, ನೀವು ಕೆಲಸ ಮಾಡ್ತೀರಾ, ನಿಮ್ಗೆ ಸೇವೆ ಮಾಡಬೇಕು ಅನಿಸುತ್ತಾ, ಬಂದು ಒಂದು ವಾರ ನಂಗೆ ಹೆಲ್ಪ್ ಮಾಡಿಕೊಡಿ. ಇದು ನನ್ನ ಕೇಳ್ತೀನಿ, ಯಾರ್ಯಾರು ನಮಗೆ ಸಹಾಯ ಮಾಡ್ಬೇಕಂತಿದ್ದೀರಾ, ದಯವಿಟ್ಟು ಪ್ರತಿಯೊಬ್ಬರು, ನನ್ನ ನಂಬರ್ ಇರುತ್ತೆ, ಫೋನ್ ನಂಬರ್, ಮೊಬೈಲ್ ನಂಬರ್, ನನಗೆ ಫೋನ್ ಮಾಡಿ, ಲೊಕೇಶನ್ ಕಳಿಸ್ತೀನಿ. ನನಗೆ ಹುಷಾರಿರುತ್ತೆ, ಒಂದೊಂದು ಸತಿ ಹುಷಾರಿರಲ್ಲ, ಈ ಟೆನ್ಷನ್ಗಳಲ್ಲಿ ತೊಗೊಂಡು ಆಗ್ತಾಯಿಲ್ಲ. ನೀವೆಲ್ಲರೂ ಬಂದು ಇಲ್ಲಿ ನಿಂತ್ಕೊಂಡು ನಿಮ್ಮ ಆಶ್ರಮ ಅಂತ ಕೆಲಸ ಮಾಡಿ. ಅದೇ ರೇಷನ್ನು, ಮೆಡಿಸಿನ್ಸು ಇವೆಲ್ಲ ನಾರ್ಮಲ್ ಬೇಕಾಗಿರೋದು ಆಶ್ರಮ ಅಂದರೆ, ನೀವು ಮನೇಲೇನು ಯೂಸ್ ಮಾಡ್ತೀರ ಅದನ್ನು ತಂದುಕೊಡಿ. ಇನ್ನು ಕಟ್ಟಡಕ್ಕೆ ಬೇಕಾಗಿರೋ ಆಲೋ ಬ್ಲಾಕು, ಸಿಮೆಂಟು, ಜಲ್ಲಿ, ಎಲ್ಲರಿಗಿಂತ ಪ್ರಮುಖವಾಗಿ ನನಗೆ ನಿಮ್ಮ ಪ್ರೀತಿ ಕೊಡಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.